80 ಗ್ರಾಮ್ ಕಬಾಬ್ ಪೌಡರ್ ಒಂದೇ ಪೌಡರ್ ಅಲ್ಲಿ 400 ತರ ಅಡಿಗೆ ಮಾಡೋದು 28 ಇಂಗ್ರೀಡಿಯಂಟ್ಸ್ ಇದೆ. ಯಾವ ಲ್ಯಾಬ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. 4 ಕೆಜಿ ಬಿರಿಯಾನಿ ಮಾಡ್ಕೋಬಹುದು. ನಾನು ಪೌಡರ್ ಕೇಳಿದೆ, ಅವ್ರು ನಮಗೆ ಪೌಡರ್ ಕೊಡ್ಲಿಲ್ಲ. ನಾನು ಯಾಕೆ ಒಂದು ಸ್ವಂತ ಪೌಡರ್ ತಯಾರು ಮಾಡಬಾರ್ದು ಅಂತ ಪೌಡರ್ ತಯಾರು ಮಾಡಿದೆ. ಯಾರೋ ನನ್ನ ಕೇಳಿದ್ರೆ ನಾನು ಪೌಡರ್ ಕೊಡ್ಲಿಲ್ಲ. ಅದ್ರ ಕಷ್ಟ ಈಗ ಗೊತ್ತಾಗ್ತದೆ. ನಾನು ಅಜ್ಜನಿಗೆ ಕೊಟ್ಬಿಟ್ಟು ಅವ್ರನ್ನ ಹೆಂಗ್ ಉದ್ದಾರ ಮಾಡಿದ್ರೆ ಹೆಂಗಿರುತ್ತೆ ಅಂತ ನನ್ನ ತರೊಳಗೆ ಬಂತು. ಇವತ್ತ 140 ಬ್ರಾಂಚ್ ಮಾಡಿದೀನಿ, ಎಲ್ಲಾರ್ಗು ಪೌಡರ್ ಕೊಟ್ಟಿದ್ದೀನಿ. ಅಂಕಲ್ ದೇವ್ರಂತ ಮನುಷ್ಯ, ಪ್ರತಿಯೊಬ್ಬರು ನಿಮ್ಮಲ್ಲಿ ಇರೋ ಇದಾನೆ. ಇನ್ನೊಂದು ಮೆಸೇಜ್ ಕೊಡ್ತೀನಿ. ಹೋಟೆಲ್ ಬಗ್ಗೆ ನಾವು ತುಂಬಾ ಜನಕ್ಕೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಹೋಟೆಲ್ ಇಂಡಸ್ಟ್ರಿಗಳ ತುಂಬಾ ಮೆಸೇಜ್ ಇದೆ. 500 ಕೆಜಿಗೆ ಒಟ್ಟಿಗೆ ಬಿರಿಯಾನಿಗೆ ಗ್ರೇವಿ ಮಾಡ್ಕೋತೀವಿ. ಇದಕ್ಕೆ ಯಾವ ತರ ಮಾಡೋದು ಏನಂತ ನಾವು ಮನೆಯವ್ರಿಗೂ ಎಲ್ಲಾನು ಕಲ್ಸ್ಕೊಡ್ತೀವಿ. 600 ಗ್ರಾಮ್ ಇರುತ್ತೆ ಒಂದ್ ಬಿರಿಯಾನಿ ನೋಡಿ. ನಾನು ಏನ್ ಹೇಳಿದೆ, ಅಟ್ ಟೈಮಲ್ಲಿ 100 ಕೆಜಿ ದಮ್ ಹಾಕಿದ್ವಿ ನೋಡಿ. ನಿಮ್ಗೆ ಮನ್ಸ್ ಬಂದಿ, ನೀವು ಫ್ರೀಯಾಗಿ ಹೇಳ್ಕೊಡ್ತಿದ್ದೀರಾ. ಎಲ್ಲರೂ ಬೆಳೀಲಿ, ನಾನು ಒಬ್ಬನೇ ಬೆಳೆದ್ರೆ ಏನೋ ಅರ್ಥ ಇಲ್ಲ. ಅದ್ರಲ್ಲಿ 500 ಅಡಿಗೆ ಹೇಳ್ಕೊಡ್ತೀನಿ. ಏನ್ ಅಡಿಗೆ ಬೇಕು ಹೇಳಿ. ನೀವು ರೈಸು, ಚಿಕನ್ ಬಿರಿಯಾನಿ, ಮಟನ್ ಬೇರೆ ಬೇಯಿಸ್ಕೊಂಡ್ಬಿಡೋದು, ಚಿಕನ್ ಬೇಯಿಸ್ಕೊಂಡ್ಬಿಡೋದು, ಕುಸ್ಕ ಮಾಡ್ಬಿಡೋದು, ಕುಸ್ಕದೊಳಗೆ ಎಲ್ಲ ಮಿಕ್ಸ್ ಮಾಡ್ಕೊಡೋದು, ಹೇಗೆ ಚೆನ್ನಾಗಿರುತ್ತೆ ಹೇಳಿ ನೋಡೋಣ. ಇದನ್ನ ಮನೇಲಿ ಮಾಡ್ಕೊಳ್ಳಿ ಇಷ್ಟಪಡೋರು ನಮ್ದು ಚಾನಲ್ ನೋಡಿ. ಕಲರ್ ಟಾಕೀಸ್ 1 ಕೆಜಿ ಮೆಜರ್ಮೆಂಟ್ ಮಾಡಿ ತೋರಿಸಿದ್ದೀನಿ. ಸೂಪರ್ ಆಗಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ ಹಲವಾರು ಥರ ಮಾಡಿ ತೋರಿಸಿದ್ದೀನಿ. ನಮ್ದೇ ಅದು ಕಲರ್ ಟಾಕೀಸ್ ಅಂತೇಳಿ GFC ಅಂತ ಹೊಡೀರಿ, ಬರುತ್ತೆ ನೋಡ್ಕೊಡಿ. ನೋಡಿ, ಇದು ನಾನು ಬೆಳಗ್ಗೆನೆ ಮಟನ್ ಬಿರಿಯಾನಿ HL ಹಾಕ್ತಾ ಇದ್ದೀನಿ. HL ಆರ್ಡರ್ ಇರೋದು ನಮ್ಗೆ. ವಾರದಲ್ಲಿ 3 ದಿನ ಕಳಿಸ್ತೀವಿ ಇಲ್ಲಿಂದ ನಮ್ ಬಿರಿಯಾನಿನ. ನೀವು ಯಾರನ್ನ ಕೇಳ್ಕೋಬಹುದು, ನಮ್ಮ ಅಂಗಡಿಗೂ HLಗೂ ಎಷ್ಟೋ ಕಿಲೋಮೀಟರ್ ದೂರ ನೋಡಿ, ಆದ್ರೂ ನಮ್ಮ ಹತ್ರ ಬಿರಿಯಾನಿ ತರಿಸ್ತಾರೆ. ಈಗ ನಾನು ನಿಮ್ಗೆ ಪೌಡರ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ನಾನು ಈ ಕಬಾಬ್ ಪೌಡ್ರು ನಾನು ಫಸ್ಟ್ ವೆಜ್ಜಲ್ಲಿ ತುಂಬಾ ವರ್ಷ ಇದ್ದೆ, 20 ವರ್ಷ. ಆಮೇಲೆ ನಾನು ನನಗೆ ಅನಿವಾರ್ಯ ಕಾರಣದಿಂದ ತುಂಬಾ ತೊಂದರೆ ಆಗಿ ಇದೇ ತರ ಕೆಲ್ಸಗಾರ ಪ್ರಾಬ್ಲಮ್ಮು, ವೇಸ್ಟೇಜ್ ಪ್ರಾಬ್ಲಮ್ಮು, ನನ್ನ ಕೆಲ ಕಂಟ್ರೋಲ್ ಮಾಡೋಕೆ ಆಗಲೇ ಇಲ್ಲ. ವೆಜ್ಜಲ್ಲಿ ನಿಮ್ಗೆ ಗೊತ್ತಿದೆ, ಒಂದು 50,000 ರೂಪಾಯಿ ವ್ಯಾಪಾರ ಮಾಡೋಕ್ಕೆ 45 ಜನ ಕೆಲ್ಸಗಾರರು ಬೇಕು. ಇವತ್ತೆಲ್ಲ ಸಂಬಳ ದುಬಾರಿ ಆಗಿರೋದ್ರಿಂದ ಅದು ಮಾಡ್ಲಿಕ್ಕೆ ಆಗಿಲ್ಲ. ನಾನು ಏನು ಮಾಡಿದೆ ಅಂದರೆ, ಕೊನೆಗೆ ನಾನ್ ವೆಜ್ ಹುಡುಕೊಂಡೆ. ನಾನ್ ವೆಜ್ ಹುಡ್ಕೊಂಡಾಗ ನಾನು ಪೌಡ್ರ್ ಕೇಳಿದೆ. ಪೌಡ್ರ್ ಕೇಳಿದಾಗ ನಾನು ಒಬ್ರು ಹತ್ರ ಪೌಡ್ರ್ ಯಾರೋ ಕೇಳಿದಾಗ ಅವ್ರಿಗೆ ತುಂಬ ಕಬಾಬ್ ಅಂಗಡಿ ಫೇಮಸ್ ಇತ್ತು, ಅವ್ರು ನಮಗೆ ಪೌಡ್ರ್ ಕೊಡಲಿಲ್ಲ, ಏ ಪಕ್ಕ ಪಕ್ಕ ಮಾಡಿದ್ರೆ ಕೊಡಲ್ಲ ಅಂತ ಹೇಳಿಬಿಟ್ರು. ಸರಿ, ನಾನೇ ವೆಜ್ಜಲ್ಲಿ ಇದ್ದೀನಲ್ಲ, ಇಷ್ಟು ವರ್ಷ ಮಾಡಿದ್ದೀನಲ್ಲ, ನಾನು ಯಾಕೆ ಒಂದು ಸ್ವಂತ ಪೌಡ್ರ್ ತಯಾರು ಮಾಡಬಾರ್ದು ಅಂತ ಪೌಡ್ರ್ ತಯಾರು ಮಾಡಿದೆ. ಆಮೇಲೆ ನನ್ನ ತಲೆಯೊಳಗೆ ಬಂತು, ಯಾರೋ ನನ್ನ ಕೇಳಿದ್ರೆ ನಾನು ಪೌಡ್ರ್ ಕೊಡಲಿಲ್ಲ, ನಾನು ಅಜ್ಜನಿಗೆ ಕೊಟ್ಬಿಟ್ಟು ಅವ್ರನ್ನ ಹೆಂಗೆ ಉದ್ದಾರ ಮಾಡಿದ್ರೆ ಹೆಂಗಿರುತ್ತೆ ಅಂತ ನನ್ನ ತಲೆಯೊಳಗೆ ಬಂತು. ಅದನ್ನು ಶುರು ಮಾಡಿದೆ. ಇವತ್ತು 140 ಬ್ರಾಂಚ್ ಮಾಡಿದ್ದೀನಿ, ಎಲ್ಲರಿಗೂ ಪೌಡ್ರ್ ಕೊಟ್ಟಿದ್ದೀನಿ. ಅವ್ರಿಗೆ ಏನು ಬೇಕಾದ್ರೆ ಮಾಡಿದ್ದೀನಿ. ಇದು ನೋಡಿ, ಇದೆಲ್ಲ ಮನೆಯವ್ರಿಗೆ. ಇದು 80 ಗ್ರಾಮ್ ಕಬಾಬ್ ಪೌಡ್ರು, ಇದು ಬಂದು 1 ಕೆಜಿ ಕಬಾಬ್ ಮಾಡ್ಕೋಬೋದು ನೀವು ಆರಾಮಾಗಿ ಮನೇಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 60 ಗ್ರಾಮ್ ಹಾಕ್ಬೇಕಷ್ಟೇ. ನಾನು ಪೌಡ್ರ್ ಕೊಟ್ಟಿಲ್ಲ ಅಂದರೆ ಹೋಟ್ಲವ್ರಿಗೆ ಕೊಟ್ಟೆ. ಆಮೇಲೆ ನನ್ನ ತರೊಳಗೆ ಬಂತು, ಕಬಾಬ್ ಮನೆಯವ್ರಿಗೆ ಕೊಡಬಾರ್ದು. ಯಾಕೆ ಮನೆಯವ್ರ ರೀಸನ್ ಅಂತ ಹೇಳ್ತೀನಿ ಕೇಳಿ. ಈಗ 1 ಕೆಜಿ ಕಬಾಬು ನೀವು ನನ್ನ ಹತ್ರ ಬಂದು ಖಂಡಿತ ತಗೊಳ್ಳಲ್ಲ. 1/2 ಕೆಜಿ ಕಬಾಬು ಈಸಿಯಾಗಿ ತಗೋತೀರಾ ಅಲ್ವರ? 1 ಕೆಜಿನ ಬಂದು ಕಬಾಬ್ ನಮ್ಮ ಅಂಗಡಿ ತಗೊಳೋ ಬಂದು ತಗೊಳಕಾಯ್ತದಾ? ಸಾಧ್ಯವಿಲ್ಲ ಸ್ವಾಮಿ. ಅದು ಆ ಪೌಡ್ರನ್ನ ಜನಕ್ಕೆ ಕೊಟ್ರೆ ಹೆಂಗಿರ್ತದೆ? ಅಂಗಡಿ ಟೇಸ್ಟು ಮನೆಗೆ ತಲುಪಿಸಿದೀವಿ. ನಮ್ಮ ಟೇಸ್ಟ್ ಏನಿದೆ ನಿಮ್ಮ ಮನೆ ಬಾಗಿಲು ತಲುಪಿಸಿದೀವಿ. ಪ್ರತಿಯೊಬ್ಬರು ಗಮನಿಸಿ, ನಮ್ಮ ಹತ್ರ ಬನ್ನಿ, ಕಬಾಬ್ ಪೌಡ್ರ್ ತಗೊಳ್ಳಿ. ಮೊಟ್ಟೆ ಹಾಕಂಗಿಲ್ಲ, ಮೊಟ್ಟೆ ಹಾಕ್ಬಿಟ್ಟು ಕೈ ಮುಸ್ ನೋಡ್ರಿ, ಕಬಾಬ್ ತಿನ್ನಲ್ಲ ನೀವು ಖಂಡಿತ. ಅಂಥದ್ದೊಂದು ಅದ್ಭುತವಾದ ಪೌಡ್ರ್ ನಾವು ಮಾಡಿದ್ದೀವಿ, ಕಬಾಬ್ ಮ್ಯಾಜಿಕ್ ಇದು. ಬರೀ ಸುಂಡಿ ಬೆಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕಲಸ್ಬಿಟ್ಟು ಕಬಾಬ್ ಹಿಂಗೆ ಲೇಪನ ಮಾಡಿದ್ರೆ ಸಾಕು, ಅಷ್ಟೊಂದು ಕ್ಲಾಸಿಕ್ ಆಗಿರ್ತದೆ. ಆ ಥರದೊಂದು ಪೌಡ್ರನ್ನ ನಾವು ಕಂಡುಹಿಡಿದಿದ್ದೀವಿ. ನಮ್ಮ ಪೌಡ್ರ್ ಎಮ್ಮೆ ಅಂತ ಹೇಳ್ಕೊಳ್ಳಲ್ಲ, ಹಲವಾರು ಪೌಡ್ರ್ ಇದೆ. ಅದು ನಿಮಗೆ ಗ್ರಾಹಕರಿಗೆ ಬಿಟ್ಟ ಚಾಯ್ಸು. ನೀವು ನನ್ನ ಹತ್ರನೇ ಬನ್ನಿ, ನನಗೆ ವ್ಯಾಪಾರ ಮಾಡಿ ಅಂತ ನಾನು ಹೇಳೋದು ಅದು ಮೂರ್ಖತನ. ಅದು ರಾಂಗ್ ಮಾಗಿ ಹೇಳ್ಬಿಡುತ್ತೆ. ಏನಪ್ಪ ಅವ್ನು ಮಾತ್ರ ಬದುಕಬೇಕಾ, ನಾವೆಲ್ಲ ಎಲ್ಲಿ ಹೋಗ್ಬೇಕು ಅಂತಾರೆ? ಅದು ನಿಮ್ಮ ಚಾಯ್ಸ್ ಬಿಟ್ಟಿದ್ದೀವಿ ನಾವು. ನೀವು ನಮ್ಮನ್ನು ಒಪ್ಪೋತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರೋದದು. ನಾನು ಬಲವಂತ ಮಾಡಲ್ಲ. ನನ್ನ ಹತ್ರ ಬನ್ನಿ, ಚೆನ್ನಾಗಿದ್ರೆ ತಗೊಳ್ಳಿ, ಇಲ್ಲ ನನ್ನನ್ನು ರಿಜೆಕ್ಟ್ ಮಾಡಿಬಿಡಿ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಇಡೀ ಪ್ರಪಂಚಕ್ಕೆಲ್ಲ ಪೌಡ್ರ್ ನಾನು ಒಬ್ಬ ಕೊಡೋಕ್ಕಾಗುತ್ತೇನ್ರಿ? ಎಲ್ರಿ ಸಾಧ್ಯ? 10% ಜನ ನನ್ನ ಒಪ್ಕೊಳ್ಳಿ ಸಾಕು, 90% ಜನ ಎಲ್ಲರಿಗೂ ವ್ಯಾಪಾರ ಕೊಡಿ. ಎಲ್ಲರನ್ನು ಚಾಯ್ಸ್ ಮಾಡಿ, ನಿಮ್ಗೆ ಎಲ್ಲಿ ಊಟ ಚೆನ್ನಾಗಿದೆಯೋ, ಎಲ್ಲಿ ಪೌಡ್ರ್ ಇದೆಯೋ ಅದನ್ನು ಯೂಸ್ ಮಾಡಿ, ಅಷ್ಟೇ ನಾವು ಹೇಳೋದು. ಅದು 28 ಇಂಗ್ರೀಡಿಯಂಟ್ ಅಲ್ಲ ಸರ್, 28 ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಕಬಾಬಲ್ಲಿ. 28 ಇಂಗ್ರೀಡಿಯಂಟ್ಸ್ ಇದೆ, ನೀವು ಯಾವ ಲ್ಯಾಬಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು.
ಚಾಲೆಂಜ್ ಅದು. ಇದು ಕಬಾಬ್ ಪೌಡ್ರು ಒಂದ್ ಕೆಜಿಗೆ ಹೋಟ್ಲ್ ಅವ್ರಿಗೆ 15 ಕೆಜಿಗೆ ಆಗುತ್ತೆ. ಇದು GFC ಮಲ್ಟಿ ಪರ್ಪಸ್ ಗರಂ ಮಸಾಲ, ಒಂದೇ ಪೌಡರ್ ಅಲ್ಲಿ 400 ತರ ಅಡಿಗೆ ಮಾಡೋದು. ನಾನು ಜಿ ಕನ್ನಡದಲ್ಲಿ 400 ತರ ಅಡಿಗೆ ಮಾಡಿ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಹಲವಾರು ಅಡಿಗೆಗಳನ್ನ ಯೂಟ್ಯೂಬ್ ಮುಖಾಂತರ ಕೊಡ್ತಾ ಇದೀವಿ, ನೀವು ನೋಡಿ. ಇದೆಲ್ಲ ಹೋಟ್ಲ್ ಅವ್ರಿಗೆ, ಇಲ್ಲಿ ಜೋಡಿಸಿರೋದೆಲ್ಲ ಮನೆಯವ್ರಿಗೆ. ಇದು 100 ಗ್ರಾಮ್ ಗರಂ ಮಸಾಲ, 4 ಕೆಜಿ ಬಿರಿಯಾನಿ ಮಾಡ್ಕೋಬೋದು ನೀವು. 4 ಕೆಜಿ ಬಿರಿಯಾನಿ, 4 ಕೆಜಿ 100 ಗ್ರಾಮ್ ಅಲ್ಲಿ ಎಷ್ಟು ಪವರ್ಫುಲ್ ಇರ್ಬೇಕು ಅರ್ಥ ಮಾಡ್ಕೊಳ್ಳಿ. 60 ರೂಪಾಯಿ ಬೆಲೆ ಅಷ್ಟೇ, ಬೆಲೆ ಜಾಸ್ತಿ ಅನ್ಸ್ಬೋದು, ಆದ್ರೆ ಇದರಲ್ಲಿ 4 ಕೆಜಿ ಬಿರಿಯಾನಿಗೆ 35 ಬಿರಿಯಾನಿ ಆಗುತ್ತೆ. 1 ರೂಪಾಯಿ 50 ಪೈಸೆ ಅಷ್ಟೇ ಬೀಳೋದು ಒಂದು ಬಿರಿಯಾನಿ ಖರ್ಚು, ಮಸಾಲ ಖರ್ಚು. ಯಾವ ಮಸಾಲ ಯೂಸ್ ಮಾಡ್ಬೇಕಾಗಿಲ್ಲ ನೀವಿದು, ನಾವೆಲ್ಲ ಹೇಳ್ಕೊಡ್ತೀವಿ. ಬರೀ ವೆಜಿಟೇಬಲ್ ಅದು ಇದು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮಾಟ ಇದನ್ನ ಫ್ರೈ ಮಾಡಿಬಿಟ್ಟು ಈ ಪೌಡರ್ನ 1 ಸ್ಪೂನ್ ಹಾಕಿದ್ರೆ 1 ಕೆಜಿ ಬಿರಿಯಾನಿ ರೆಡಿ ನಿಮ್ಮ ಮನೇಲಿ. ಗೊತ್ತಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ, ನಿಮ್ಗೆ ಡೈರೆಕ್ಟ್ ಕಲ್ಸ್ಕೊಡ್ತೀನಿ. ಹಂಗೂ ಆಗ್ಲಿಲ್ವಾನ ಸೀದಾ ನಮ್ಮ ಹೋಟ್ಲಿಗೆ ಬನ್ನಿ, ಲೈವ್ ಆಗಿ ಕಲ್ಸ್ಕೊಡ್ತೀವಿ. ಎಷ್ಟು ಗಂಟೆಗೆ ಬಂದ್ರೆ ನೀವು ಕಳಿಸ್ಕೊಡ್ತೀರಾ? ನಾವು ಬೆಳಿಗ್ಗೆ 6:30 to 9:30 ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಉಚಿತವಾದ ತರಬೇತಿ ಇದೆ. ನೀವು ಅವಾಗ ಬರ್ಬೋದು, ಕಲ್ತ್ಕೋಬೋದು. ನನ್ನ ಹತ್ರ ಯಾವ ವಿಚಾರ ಇದ್ರು ಮಾತಾಡ್ಬೋದು, ನಿಮ್ಮ ವಿಚಾರ ಏನಿದ್ರು ನಮ್ಗೆ ಹಂಚ್ಕೋಬೋದು, ಅವ್ರಿಗೂ ಕೂಡ ಮಾಹಿತಿ ಸಿಗುತ್ತೆ. ಸೂಪರ್ ಸರ್. ನೋಡಿ, ಹೆಣ್ಮಗಳು ಹಲಸೂರಿಂದ ಬಂದಿದ್ದಾಳೆ, ಇವಳಿಗೆ ಕೆಲ್ಸ ಗುರುಗಳು ಅಂತ ಹೇಳ್ತಾ ಹೇಳಿ ನೀವು ಕಲ್ಸ್ಕೊಡಿ ಅಂತ ಹೇಳಿದ್ರು, ಅಲ್ಲಿಂದ ಬಂದಿದ್ದಾರೆ, ಅಲ್ಲ ಕೆಲ್ಸ ಕಲ್ತಿದ್ದಾರೆ. ಸರ್, ನಾವು ಈ ಕೋವಿಡ್ ಟೈಮ್ ಅಲ್ಲಿ ತಲೆ ಕೆಡ್ಸ್ಕೊಂಡಿದ್ವಿ, ಏನ್ ಕೆಲ್ಸ ಮಾಡೋದು, ಏನ್ ಕೆಲ್ಸ ಕರ್ಯ ಮಾಡೋದಂತ. ನಾನ್ ಈವೆಂಟ್ ಫೀಲ್ಡ್ ಅಲ್ಲಿ ಇದೆ, ನಮ್ ಈವೆಂಟ್ ಫೀಲ್ಡ್ ನಿಜವಾಗ್ಲೂ ಕೆಲ್ಸ ಅನ್ನೋದೇ ಇವಾಗ ಇಲ್ಲ ನಮ್ಗೆ. ಸೊ ಅಂತದ್ರಲ್ಲಿ ನಾನು ಅಂಕಲ್ ವಿಡಿಯೋ ನೋಡ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಅಂಕಲ್ ದೇವ್ರಂತ ಮನುಷ್ಯ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದೊತ್ತು ಊಟ ಕೊಟ್ಟು ನಿಮ್ಗೆ ಟ್ರೈನಿಂಗ್ ಯಾರು ಕೊಡಲ್ಲ, ಇಂತ ಈ ತರ ನಾನು ಎಲ್ಲೂ ನೋಡ್ಲಿಲ್ಲ ಸರ್. ಸೊ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಆಗುತ್ತೆ ಅಂದ್ರೆ ಹಾಗೆ ಆಗುತ್ತೆ ಸರ್, ಯಾರಿಂದನೂ ಯಾರು ಯಾರಿಗೂ ಕಮ್ಮಿ ಇಲ್ಲ. ಸೊ ಕಲಿಯೋ ಛಲ ಇದ್ರೆ ಖಂಡಿತ ಇಲ್ಲಿ ಬನ್ನಿ ಸರ್. ಯಾವತ್ತು ಹೀರೋ ಇರೋ ಅಂತ ಹೀರೋ ಹಿಂದೆ ಹೋಗ್ಬೇಡಿ, ನೀವ್ ಹೀರೋ ಆಗ್ರಿ, ನಿಮ್ಮಲ್ಲಿ ಹೀರೋ ಅಡಗಿದಾನೆ. ನೀವು ಹೀರೋನ ನಾನ್ ಹೀರೋ ಅಂತ ಮಾಡಿ ತೋರಿಸ್ಬೇಕು, ಕಾಲರ್ ಪಟ್ಟಿ ಹಿಡ್ದಿ. ಇನ್ನೊಬ್ಬನ ಹೀರೋ ಹಿಂದೆ ಓಡೋಗೋದಲ್ರಿ, ನಮಗ್ ನಾವೇ ಹೀರೋ. ಪ್ರತಿಯೊಬ್ಬರು ನಿಮ್ಮಲ್ಲಿ ಹೀರೋ ಇದ್ದಾನೆ, ಅದನ್ನ ಹೊರತರೋದು ನಿಮ್ಮಲ್ಲಿದೆ. ಅರ್ಥ ಆಯ್ತರಾ? ನಮಗ್ ನಾವೇ ಹೀರೋ ಆಗೋಣ. ಇನ್ನೊಬ್ರು ಹೀರೋ ಅಂತ ಯಾಕ್ರಿ ಹೇಳ್ತೀರಾ? ಅವನು ಮನುಷ್ಯನೇ ಕಣ್ರಿ ಹುಟ್ಟಿರೋನು, ನಾವೆಲ್ಲ ಸೇರೇ ಹೀರೋ ಮಾಡಿರೋದು ಅವ್ರನ್ನ. ನಿಮಗ್ ನೀವ ಹೀರೋ ಆದ್ರೆ ಹೇಗಿರ್ತದೆ? ನನ್ನ ಮಾತು ಸತ್ಯನಾ? ಸರ್ ನಮಸ್ತೆ, ನನ್ನ ಹೆಸರು ಶರತ್ ಅಂತ, ನಮ್ಮೂರು ದಾವಣಗೆರೆ, ನಾವು ದಾವಣಗೆರೆಯಿಂದ ಬಂದಿರೋದು. ನಾವು ತುಂಬಾ ಜನ ಬೇರೆಲ್ಲ ಕೆಲಸ ಕಲಿತಿದ್ದೀವಿ ಸರ್. ನಾನು ಫಸ್ಟ್ ಮಾಡ್ತಾ ಇದ್ದಿದ್ದು ಫೈನಾನ್ಸಲ್ಲಿ ವರ್ಕ್ ಮಾಡ್ತಿದ್ದೆ. ಈ ಕೋವಿಡ್ ಟೈಮಲ್ಲಿ ನಮಗೆ ಕೆಲಸ ಇಲ್ದಂಗೆ ಬಿಡ್ತು, ಕೆಲಸ ತೆಗೆದ್ರು. ನಾವು ಅದಕ್ಕೆ ಏನು ಕೆಲಸ ಮಾಡಬೇಕು, ಸ್ವಂತ ಬಿಸ್ನೆಸ್ ಏನಾರು ಮಾಡಬೇಕು, ಸ್ವಂತ ಬಿಸ್ನೆಸ್. ನಾವು ಬೇರೆ ಹತ್ರ ಕೆಲಸ ಇರೋಕ್ಕಿನ್ನ ನಾವು ಯಜಮಾನರಾಗಿ ಬೇರೆ ಹತ್ರ 4 ಜನ ಕೆಲಸ ಕೊಡಬೇಕು. ಅವಾಗೆ ನಾವು ನೋಡಿದ್ದು ಅಪ್ಪಾಜಿ ವಿಡಿಯೋಸ್ನ ತುಂಬ ನೋಡ್ತಿದ್ವಿ ನಾವು, ಜಿ ಕನ್ನಡದ ಒಗ್ಗಟ್ಟು ಮೇಲೆ ತುಂಬ ನೋಡ್ತಿದ್ವಿ. ನಾವು ಕಲಿಬೇಕಂತ ತುಂಬ ಆಸೆ ಆಯಿತು. ಅವಾಗ ಅಪ್ಪಾಜಿ ಫೋನ್ ಮಾಡಿದಾಗ ಒಂದೇ ಮಾತು ಹೇಳಿದ್ರು, ಬನ್ನಿ ಕಲೀರಿ, ವ್ಯಾಪಾರ ಮಾಡಿ ಚೆನ್ನಾಗಿರಿ ಅಂತ. ಹಂಗಾಗಿ ಅಪ್ಪಾಜಿಗೂ ನಾನು ನಿನ್ನೆಯಿಂದ ಬಂದಿದ್ದೆ, ನಾನು ದಾವಣಗೆರೆಯಿಂದ ಬಂದಿರೋದಲ್ವಾ. ಅಪ್ಪಾಜಿ ಹೇಳಿದ್ರು ಇಲ್ಲೇ ಉಳ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಳ್ರಿ ಅಂತಂದು. ಹಿಂಗ ನೀವು ಎಷ್ಟೇ ಜನ ಇದ್ರು ಬಂದು ಕಲ್ತ್ಕೊಳ್ಳಿ ಅಪ್ಪಾಜಿ, ಇಲ್ಲೇ ಉಳ್ಕೊಳಕ್ಕೂ ಸಹಾಯ ಮಾಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ, ನಿಮ್ಮ ಕುಂದು ಕೊರತೆಗಳು ಏನೇ ಇದ್ರು ಅಡಿಗೆಯಲ್ಲಿ ಎಲ್ಲ ಅಪ್ಪಾಜಿ ಬಗೆಹರಿಸ್ಕೊಡ್ತಾರೆ. ನಿಮಗ್ ನೀವು ಇರಾಗ್ಬೋದಕ್ಕೆ, ನೀವು ಯಾವ ಕೆಲಸ ಮಾಡಿ ನಿಮ್ ಕೆಲ್ಸಲ್ಲಿ ನಿಷ್ಠೆ ಇರಲಿ. ಚಪ್ಪಲಿ ಹೊಲಿರಿ, ಬೇಜಾರಿಲ್ಲ. ಚಪ್ಪಲಿ ಹೊಲಿಯೋದಕ್ಕೂ ಕಲ್ತಿರ್ಬೇಕು. ಚಪ್ಪಲಿ ಹೊಲಿ ಏನ್ ನೋಡಿ ಖಂಡ ಮಾಡಬೇಡಿ, ನಿಮ್ ಕೈಲಿ ಕೊಡ್ತೀನಿ ಚಪ್ಪಲಿ ಹೊಲಿರಿ ನೋಡೋಣ. ಚಪ್ಪಲಿ ಹೊಲಿ ಅನ್ಗು ಸಲ್ಲಿಟ್ಟು ಹೊಡೀರಿ. ಮನುಷ್ಯನಾಗ ಹುಟ್ಟಿದಿರಿ, ಮಾನವನಾಗಿ ಬದುಕೋಣ. ಎಲ್ಲಾ ಕೆಲ್ಸಕ್ಕೂ ಗೌರವಿಸೋಣ. ಭಿಕ್ಷಿಕರಿಂದ ಗಡಗಣಿಸ್ಬೇಡಿ, ಯಾವುದೋ ಕಾರಣದಿಂದ ಅವರು ಭಿಕ್ಷಿಕರಾಗಿ ಹೋಗಿರ್ತಾರೆ. ಭಿಕ್ಷ ಮಾಡಬೇಡ ಅಂತ ತಿದ್ದಾನ ಅವ್ರನ್ನ, ಕೆಲಸ ಕಲಿಯಪ್ಪ, ನಮ್ಮ ಇಂಡಿಯಾ ಗೌರವ ಕಾಪಾಡಪ್ಪ, ಭಿಕ್ಷಿಕ ಮಾಡಿ ನಮ್ಮ ಭಾರತನ ಭಿಕ್ಷಿಕ ದೇಶ ಅಂತ ಹೇಳ್ಬೇಡ. ಅಂಥದ್ದೊಂದು ಮೆಸೇಜ್ ಸರ್ವ, ಎಲ್ಲರನ್ನೂ ಕೆಲಸ ಕಲ್ಸುವ, ಎಲ್ಲರನ್ನೂ ಕೆಲಸ ಕಲ್ಸಕ್ಕೆ ಅನ್ಕೊಂಬವ. ಯಾವುದೇ ಉದ್ದಿಮೇಲಿರಿ, ನೀವು ಚಪ್ಪಲಿ ಹೊಲಿರಿ, ಕಸ ಗುಡಿಸ್ರಿ, ಎಲ್ಲ ಮಾಡ್ರಿ, ನಮ್ಮ ದೇಶ ಸ್ವಚ್ಛವಾಗಿಡೋಣ. ನಾವೆಲ್ಲರಿಗೂ ಸಲೀಟ್ ಹೊಡೆಯೋಣ, ನಮ್ಮ ಎಲ್ಲ ಕೆಲಸಕ್ಕೂ ಗೌರವಿಸೋಣ, ಎಲ್ಲ ಜನಕ್ಕೂ ಗೌರವಿಸೋಣ. ಏನಂತೀರಾ? ಇವ್ರ ಹತ್ರ ಮಾತಾಡುವಾಗ್ಲೇ ಅದು ಒಂದು ಸ್ಪೆಷಲ್ ವೈಬ್ ಗೈಸ್, ಒಂದು ಗುಡ್ ವೈಬ್ಸ್, ಒಳ್ಳೆ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ಎನರ್ಜಿ ನಮ್ಮ ಹಂಗೆ ತಗೊಳ್ಬಹುದು. ಅವರು ಅಷ್ಟೇ ವರ್ಕ್ ಮಾಡಿದ್ರು, ಒಬ್ಬರೇ ಮಾಡ್ತಾರೆ, ಎನರ್ಜೆಟಿಕ್ ಮಾತಾಡ್ತಾರೆ. ಇನ್ನೊಂದು ಮೆಸೇಜ್ ಕೊಡ್ತೀನಿ, ಮನೆಗಳಲ್ಲಿ ಯಾವ ಹೆಣ್ಮಕ್ಳು ಮನೇಲಿ ಒಳ್ಳೆ ಅಡಿಗೆ ಮಾಡ್ತಾರೋ, ಅದ್ಭುತವಾಗಿ ಅಡಿಗೆ ಮಾಡ್ತಾರೋ, ಅವ್ರ ಮನೆ ಜಗಳ ಇಲ್ಲ ರೀ, ಡೈವರ್ಸ್ ಇರಲ್ಲ ರೀ. ಬೇಕಾದ್ರೆ ನೀವು ಸರ್ವೆ ಮಾಡಿಸಿ, ಯಾರ ಕೈಲಾರ
ಎಲ್ಲ ಒಳ್ಳೆ ಅಡಿಗೆ ಮಾಡ್ಕೊಡಲ್ವಾ, ಗಂಡ ಹೆಂಡ್ತಿರ್ ಕಿತ್ತಾಟ ಮೂರೇ ದಿನಕ್ಕಿರಲ್ಲ, ಹೆಣ್ಮಕ್ಳು ಇತ್ತೀಚೆಗೆ ಒಂದೊಂದು ವರ್ಷ ಡೈವರ್ಸ್ ತಗೋತಾ ಇದ್ದೀರಾ ತಾಯಿಂದಿರಾ, ದಯವಿಟ್ಟು ಅದ್ರ ಕಡೆಲ್ಲ ಗಮನ ಹರಿಸಿ. ವಯಸ್ಸಾಗಿ ನೋಡಿ, ನನ್ಗೆ ವಯಸ್ಸಾಗೋಗಿದೆ, ನಮ್ಮ ಹೆಂಗಸರು ಹೋದ ವರ್ಷ ಕೋವಿಡಲ್ಲಿ ಹೋಗ್ಬಿಟ್ರು, ಅದ್ರ ಕಷ್ಟ ಈಗ ಗೊತ್ತಾಗ್ತದೆ. ಇವಾಗ ನಮ್ಗೆ ಜಿ ಎಫ್ ಸಿ ಕೃಷ್ಣಪ್ಪನ್ ಅವರು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಟೆಲ್ಸ್ ನಡೆಸೋದು ಟಿಪ್ಸ್ ಕೊಟ್ಟಿದ್ದಾರೆ, ಬಿರಿಯಾನಿ ಹೆಂಗ್ ಮಾಡೋದು, ಮಸಾಮನ್ನ ಹೆಂಗ್ ಸ್ಯಾಟಿಸ್ಫೈ ಮಾಡೋದು, ಬಿರಿಯಾನಿಯಲ್ಲಿ ಯಾವ ತರ ಮಸಾಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹೆಂಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಲೈವ್ ಗು ಬಂದ್ ಕಳಿಬಹುದು, ಬಂದು ಅವ್ರ ಹತ್ರ ನೀವು ಇಳಿಸ್ಕೋಬಹುದು. ಬೆಳಿಗ್ಗೆ 6:30 to 9:00 ತನಕ ಅವ್ರು ಇರ್ತಾರೆ, ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದಾರೆ. ಸೊ ನೀವು ಇಂಟ್ರೆಸ್ಟ್ ಆಗಿದ್ರೆ ಒಂದು ಹೋಟೆಲ್ ನಡೆಸಬೇಕು ಅಂತಂದ್ರೆ ನೀವು ಖಂಡಿತ ಇಲ್ಲಿ ಬಂದು ನೀವು ಅವ್ರ ಹತ್ರ ನೀವು ಟ್ರೈನ್ ಆಗ್ಬೋದು, ಅವ್ರು ಟ್ರೈನಿಂಗ್ ಕೊಡ್ತಾರೆ. ಸೀರಿಯಸ್ಲಿ ಅವ್ರ ವೈಬ್ಸೇ ಒಂಥರ ಚೆನ್ನಾಗಿ ಮಾತಾಡ್ತಾರೆ, ಫುಲ್ ಫ್ರೆಂಡ್ಲಿ ಗೈಸ್, ಫುಲ್ ಫ್ರೆಂಡ್ಲಿ. ಏನಾದ್ರು ಒಂದು ಡೌಟ್ ಬಂದ್ರೆ ನೀವು ಆರಾಮಾಗಿ ಕೇಳ್ಕೊಂಡು ಅವ್ರ ಹತ್ರ ನೀವು ತಿಳಿಸ್ಕೋಬಹುದು. ಸೊ ಅಷ್ಟೇ ಗೈಸ್, ನೀವು ಈ ವಿಡಿಯೋ ಖಂಡಿತ ನೀವು ಎಲ್ರಿಗೂ ಶೇರ್ ಮಾಡಿ, ಯಾರು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಈ ತರ ಒಂದು ರೆಸಿಪೀಸ್ ತಿಳ್ಕೋಬೇಕು, ಕುಕಿಂಗ್ ಅಲ್ಲಿ ಒಂಥರ ತುಂಬಾ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತಂದ್ರೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡ್ಬಿಟ್ಟು ಇಲ್ಲಿ ವಿಡಿಯೋನ ಲೈಕ್ ಮಾಡಕ್ ಹೇಳಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗ ನಾನು ಹಾಕ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆಲ್ಸೋ ನಾನು ಅದು ಜಿ ಎಫ್ ಸಿ ಕಬಾಬ್ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ವಿಡಿಯೋಸ್ ನೋಡ್ಬೇಕು ಅಂತಂದ್ರೆ ನೀವು ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಅದನ್ನು ನೀವು ನೋಡ್ಬೋದು. ಸೊ ಸ್ಟೇ ಟ್ಯೂನ್ಡ್ ಅಂಡ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್, ಡೂ ವಾಟ್ ಯು ಲವ್, ಬೈ ಬೈ.